इवत बड़ोर बदकता एनआरईजी योजन बंधु एनआरईजी योजने कर्नाटक राज्यदन कड़ी अस्टेल राज्यदेशद रैतरिगे डबल आदाय अंतर्री यदायव डबल गोबर रेट 750 रूपये बैग सिक्तितु इवत्त 1700 रूपये बैग आगिदे अंद्रे रैतरिगे आदाय द्विगुणवादंग इल्ला गोबर रेट मूरु पट्टु माडिदिरि निमगे नाचिगे मान मर्यादे इल्ल ई बीजेपी मित्रनिगे ಯಾವ ಮಕ ಇಟ್ಕೊಂಡು ನೀವು ಓಟ್ ಕೇಳ್ತಿರೋ ನನಗಂತೂ ಗೊತ್ತಿಲ್ಲ ರೈತರ ಬಗ್ಗೆ ಒಬ್ಬ ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯ ರೈತರ ಬಗ್ಗೆ ಮಾತಾಡ್ತಾರೆ ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ಏನು ರಾಜ್ಯ ದೇಶಕ್ಕೆ ಲಾಭ ಅಂತ ಹೇಳ್ತಾರೆ ರೈತರು ಏನಾದರೂ ಬೆಳೆಯಲಿಲ್ಲ ಅಂದ್ರೆ ತೇಜಸ್ವಿ ಸೂರ್ಯ ಅವರೇ ನೀವು ಅನ್ನ ತಿನ್ನಕ್ಕೆ ಸಾಧ್ಯ ಇದ್ದಿಲ್ಲ ಅದೇ ಯುಪಿಎ ಸರ್ಕಾರ 70 ಸಾವಿರ ಕೋಟಿ ಸಾಲವನ್ನ ಮನ್ನಾ ಮಾಡಿತು ರೈತರಿಗೆ ನಿಮ್ಮದೇನಾದರೂ ಸಾಲ ಮನ್ನಾ ಏನಾದರೂ ಇದೆಯಾ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ಜನರ ಬಗ್ಗೆ ಯಾವ ಕೆಲಸವನ್ನ ಮಾಡಿಲ್ಲ ನೀವು ಅದೇ ಈ ಸತೆ 2023 ಕ್ಕೆ ನಮ್ಮ ಸರ್ಕಾರ ಬಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರ್ತೈತೆ 2023 ಕ್ಕೆ ಬಂದ್ರೆ ನಮ್ಮ ಪ್ರಿಯಾಂಕಾ ಮೇಡಂ ಅವರು ಬೆಂಗಳೂರಿಗೆ ಬಂದು ಒಂದು ದೊಡ್ಡ ಅನೌನ್ಸ್ ಅನ್ನು ಮಾಡಿದ್ರು ಇವತ್ತು ನನ್ನ ತಾಯಂದ್ರೆ ಬಹಳ ದೊಡ್ಡ ಸಂಖ್ಯೆಯೊಳಗೆ ನೀವು ಸೇರಿದ್ದೀರಿ ಒಂದೇ ಮಾತು ಮೇಡಂ ಹೇಳಿದ್ದು ಯಾವದೇ ಕಾರಣಕ್ಕೂ 23 ಕ ಅಧಿಕಾರಕ್ಕೆ ಬಂದ್ರು ಜೂನ್ ತಿಂಗಳದೊಳಗಾಗಿ ಪ್ರತಿ ಒಬ್ಬ ಮಹಿಳೆಯರ ಅಕೌಂಟ್ ಗೆ 2000 ರೂಪಾಯಿ ದುಡ್ಡನ್ನು ಕೊಡಬೇಕು ಅಂತ ಅನೌನ್ಸ್ ಮಾಡಿದ್ದು ಸನ್ಮಾನ್ಯ ಸೋನಿಯಾ ಅದು ಪ್ರಿಯಾಂಕಾ ಮೇಡಂ ಅವರು ಅವತ್ತು ಹೇಳಿದ್ರು ಅವರು ಹೆಣ್ಣುಮಕ್ಕಳಿಗೆ ಕೊಡಬೇಕು ಹೆಣ್ಣುಮಕ್ಕಳಿಗೆ ಬಿಟ್ಟು ಬೇರೆಯವರಿಗೆ ಕೊಡಬಾರದು ಅವರ ಅಕೌಂಟ್ ಗೆ ಹಾಕಬೇಕು ಅಂದ್ರೆ ಅದರ ಚಿಂತೆ ಬಡವರ ಬಗ್ಗೆ ಚಿಂತೆ ಅಂದು ಇಂದಿರಾ ಗಾಂಧಿ ಅವರು ಯೋಚನೆ ಮಾಡ್ತಾ ಇದ್ರು ಹಿಂದು ಪ್ರಿಯಾಂಕಾ ಮೇಡಂ ಅವರು ಅದರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ನನಗೆ ಅನ್ಸುತ್ತೆ ಈ ದೇಶದೊಳಗೆ ಮತ್ತೊಮ್ಮೆ ಬಡವರ ಬಗ್ಗೆ ಚಿಂತನೆ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅದಕ್ಕೆ ಬಂದ್ರೆ ನಾನು ನನಗೆ ಇನ್ನೂ ಒಂದು ವಿಚಾರವನ್ನ ಇಲ್ಲಿ ಹೇಳಕ್ಕೆ ಬರ್ತೀನಿ ಐದು ಯೋಜನೆಗಳನ್ನು ಮಾಡಿದ್ದೀವಿ ಅದಕ್ಕೆಲ್ಲದಕ್ಕೂ ಕಾರಣ ನಿರ್ಧಾರ ಏನಾದರೂ ತಗೊಂಡಿದ್ರೆ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಮೇಡಂ ಅವರು ಇವತ್ತು ಅವರು ಸ್ಪಷ್ಟವಾದಂತ ಸೂಚನೆ ನಮ್ಮ ನಾಯಕರಿಗೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಏನಂದ್ರೆ 2023 10ನೇ ತಾರೀಕಿಗೆ ಚುನಾವಣೆ ಆಗುತ್ತೆ 13ನೇ ತಾರೀಕಿಗೆ ರಿಸಲ್ಟ್ ಬರ್ತೈತೆ ರಿಸಲ್ಟ್ ಬಂದು 1ರಿಂದ 2 ತಿಂಗಳದೊಳಗಾಗಿ ಮೊಟ್ಟ ಮೊದಲನೇ 5 ಯೋಜನೆ ಮಹಿಳೆಯರಿಗಾಗಿ ಯೋಜನೆಯನ್ನ ಮಾಡಬೇಕು ಅಂತಂದು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ನಾನು ಹೆಚ್ಚು ಮಾತಾಡೋದು ಬೇಡ ನನಗೆ ಮೇಡಂ ಅವರು ಮಾತಾಡಬೇಕಾಗಿದೆ ಇಡೀ ಕನಗಿರಿ ಕ್ಷೇತ್ರದ ಜನರು ಇಲ್ಲಿ ಕನಕಾಚಲಪತಿ ದರ್ಶನಕ್ಕೆ ಬಂದಿದ್ದೀರಿ ನಾನು ನಿಮಗೆ ಕ್ಷೇತ್ರದ ಜನರಿಗೆ ನಾನು ಒಂದೇ ವಿನಂತಿ ಮಾಡ್ಕೊಂತೀನಿ ನೀವು ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಹಸ್ತದ ಗುರುತಿಗೆ ಓಟ್ ಹಾಕ್ರಿಂದ ನಿಮ್ಮ ಮುಂದೆ ಈ ವೇದಿಕೆ ಮೇಲೆ ನಾನು ಸಾಷ್ಟಾಂಗವನ್ನು ಮಾಡಿ ನಮಸ್ಕಾರ ಮಾಡಿ ನಿಮಗೆ ಬೇಡಿಕೊಳ್ತೀನಿ ಅದಕ್ಕೆ ನೀವು ನನ್ನನ್ನು ಗೌರವಿಸಬೇಕು ಮತ್ತು ಹಸ್ತದ ಗುರುತಿಗೆ ಮತವನ್ನು ಹಾಕಬೇಕಂತ ಕೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಧನ್ಯವಾದಗಳು ಸನ್ಮಾನ್ಯ ಶ್ರೀ ಶಿವರಾಜ ತಂಗಡಿ ಸಾಹೇಬರಿಗೆ ಈಗ ಈ ಒಂದು ಮತದಾರ ಬಂಧುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿದಂತ ಸನ್ಮಾನ್ಯ ಶ್ರೀ ಶಿವರಾಜ ತಂಗಡಿಗೆ ಅವರಿಗೆ ಹೃತ್ಪೂರ್ವಕ ಒಂದು ಧನ್ಯವಾದಗಳು ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ತಮ್ಮಲ್ಲಿ